ದಿನದಿಂದ ದಿನಕ್ಕೆ ಕೋವಿಡ್ ಕೇಸಸ್ ಜಾಸ್ತಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಟಫ್ ರೂಲ್ಸ್ ಅನ್ನು ಜಾರಿಗೆ ತಂದಿದ್ದಾರೆ ಏಪ್ರಿಲ್ 10 ರಿಂದ 20ನೇ ತಾರೀಕಿನ ತನಕ ಮೈಸೂರು ಹೇಳಿ ಕೇಳಿ ಪ್ರವಾಸಿ ತಾಣ ಪ್ರವಾಸಿ ತಾಣಗಳಿಗೆ ಹೋಗತಕ್ಕಂತ ಜನರು ಕೋವಿಡ್ ನೆಗೆಟಿವ್ ರಿಪೋರ್ಟ್ ಅನ್ನು ತರಬೇಕು ಜೊತೆಗೆ ಈಗ ಯುಗಾದಿ ಹಬ್ಬ ಕೂಡ ಬಂತು ಈ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಟಫ್ ರೂಲ್ಸ್ ಅನ್ನು ಜಾರಿಗೆ ತರಲಾಗ್ತಾ ಇದೆ ಮೈಸೂರಿನಲ್ಲಿ ಅರಮನೆ ನೋಡಬೇಕು ಝೂ ನೋಡಬೇಕು ಪ್ರವಾಸಿ ತಾಣಗಳಿಗೆ ಹೋಗಬೇಕು ನಂಜನಗೂಡಿಗೆ ಹೋಗಬೇಕು ಶ್ರೀರಂಗಪಟ್ಟಣಕ್ಕೆ ಹೋಗಬೇಕು ಕೆಆರ್ಎಸ್ ಗೆ ಹೋಗಬೇಕು ಈ ತರ ಅಂದುಕೊಂಡು ಹೋಗತಕ್ಕಂತ ಪ್ರವಾಸಿಗರು ನೆಗೆಟಿವ್ ರಿಪೋರ್ಟ್ ಅನ್ನು ತರಬೇಕು ಅಂತಕಂತದ್ದು ಆದರೆ ಇದು ಕಡ್ಡಾಯ ಅಲ್ಲ ನಿಮ್ಮ ನಿಮ್ಮ ಎಚ್ಚರಿಕೆನಲ್ಲಿ ನೀವು ಇರಬೇಕು ಚಿತ್ರಮಂದಿರಕ್ಕೆ ಹೋಗಲು ಕೂಡ ಕೊರೋನಾ ನೆಗೆಟಿವ್ ರಿಪೋರ್ಟ್ ಅನ್ನು ತರಬೇಕು ಪ್ರವಾಸಿ ತಾಣಗಳಿಗೆ ಹೋಗೋದಕ್ಕೆ ಕೊರೋನಾ ನೆಗೆಟಿವ್ ರಿಪೋರ್ಟ್ ಕಡ್ಡಾಯ ಈಗಂತ ಮೈಸೂರು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರು ಈಗಾಗಲೇ ಆದೇಶವನ್ನ ಹೊರಡಿಸಿದ್ದಾರೆ ಹಬ್ಬಗಳ ಸಾಲು ಲಾಂಗ್ ವೀಕೆಂಡ್ ಇದೆ ಈಗ ನಾಳೆ ನೈಟ್ ಶುರು ನಾಳೆಯಿಂದ ನಾಳೆ ಸಾಯಂಕಾಲದಿಂದನೇ ಮೈಸೂರಿನತ್ತ ಪ್ರವಾಸಿಗರ ದಂಡು ಹೊರದು ಬರುತ್ತೆ ಹೆಚ್ಚು ಕಡಿಮೆ ಸೋಮವಾರ ಒಂದು ಬಿಟ್ರೆ ಕಂಟಿನ್ಯೂಸ್ ಆಗಿ 5 ದಿನ ರಜೆ ಸಿಗ್ತಾ ಇದೆ ಹಾಗಾಗಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಮೈಸೂರು ಕಡೆಗೆ ಬರ್ತಾರೆ ಬರ್ತಕ್ಕಂತವರಿಂದ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಕೊರೋನಾ ನೆಗೆಟಿವ್ ರಿಪೋರ್ಟ್ ಅನ್ನು ಕಡ್ಡಾಯವಾಗಿ ತಗೊಂಡು ಬನ್ನಿ ತರಬೇಕು ಫಿಲಂ ಥಿಯೇಟರ್ಗಳಿಗೆ ಹೋಗ್ತಕ್ಕಂಥವರು ಕೂಡ ಕೊರೋನಾ ನೆಗೆಟಿವ್ ರಿಪೋರ್ಟ್ ಅನ್ನು ಇಟ್ಕೊಂಡು ಹೋಗಿರಬೇಕು ನೆಗೆಟಿವ್ ರಿಪೋರ್ಟ್ ಅಂದರೆ ಯಾವತ್ತೋ ಮಾಡಿಸಿರೋದಲ್ಲ ಅದಕ್ಕೆ ಪರ್ಟಿಕ್ಯುಲರ್ ಆಗಿ 36 ಗಂಟೆ ಅಥವಾ 72 ಗಂಟೆ ಅಂತಕ್ಕಂಥ ಒಂದು ಮಾನದಂಡ ಇದೆ ಅಷ್ಟರ ಒಳಗೆ ಮಾಡಿಸಿರ್ತಕ್ಕಂಥ ಕೋವಿಡ್ ರಿಪೋರ್ಟ್ ಆಗಿರಬೇಕದು ಅದನ್ನು ತಂದಾಗ ನಿಮಗೆ ಅನುಕೂಲವಾಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಕೆ ಪಿ ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ ಎಸ್ ನಾಗರಾಜ್ ಈಗ ಏಕಾಏಕಿ ಮೈಸೂರಿನಲ್ಲಿ ಈ ಥರ ಸ್ಟ್ರಿಕ್ಟ್ ರೂಲ್ಸ್ ಟಫ್ ರೂಲ್ಸ್ ಅನ್ನು ಜಾರಿಗೆ ತರ್ತಾ ಇರತಕ್ಕಂಥದ್ದು ಅದು ಲಾಂಗ್ ವೀಕೆಂಡ್ ಇದೆ ರಜೆಗಳಿದೆ ಅಂತಾನೆ ಏನು ಕಾರಣ ಕಾರಣ ಅರವಿಂದ್ ಕಳೆದ 3-4 ದಿನಗಳಿಂದಲೂ ಕೂಡ ಮೈಸೂರಿನಲ್ಲಿ ಪಾಸಿಟಿವ್ ಸಂಖ್ಯೆ 270 ದಾಟ್ತಾ ಇದೆ ಇವತ್ತು ಆ ಸಂಖ್ಯೆ 304 ಹಾಗಾಗಿ ಮತ್ತು ಜೊತೆಗೆ ಈಗ ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಸಾಲು ಸಾಲು ರಜೆ ಇದೆ ಹೇಳಿ ಕೇಳಿ ಮೈಸೂರು ಪ್ರವಾಸಿ ಸ್ಥಳ ಈ ಕಾರಣಕ್ಕೋಸ್ಕರವಾಗಿ ಈಗ ಈ 10 ದಿನಕ್ಕೆ ಅಂದ್ರೆ ಏಪ್ರಿಲ್ 10 ರಿಂದ 20ನೇ ತಾರೀಕಿನವರೆಗೂ 10 ದಿನಕ್ಕೆ ಈ ಹೊಸ ರೂಲ್ಸ್ ಗಳನ್ನ ತರಲಾಗಿದೆ ಮೈಸೂರಿನ ಯಾವುದೇ ಪ್ರವಾಸಿ ಸ್ಥಳಗಳಿಗೆ ವೀಕ್ಷಣೆಗೆ ಹೋಗಬೇಕಾದ್ರೆ 72 ಗಂಟೆಗಳ ಅವಧಿಗೆ ಮುನ್ನದ ನೆಗೆಟಿವ್ ರಿಪೋರ್ಟ್ ಅನ್ನ ತೆಗೆದುಕೊಂಡು ಹೋಗ್ಬೇಕು ಜೊತೆಗೆ ಚಿತ್ರಮಂದಿರಗಳಕ್ಕೂ ಹೋಗೋದಕ್ಕೂ ಕೂಡ ಈ ನೆಗೆಟಿವ್ ರಿಪೋರ್ಟ್ ಕಡ್ಡಾಯ ಈ ನೆಗೆಟಿವ್ ರಿಪೋರ್ಟ್ ಅನ್ನ ಪರಿಶೀಲನೆ ಮಾಡೋ ಸಲುವಾಗಿ ಒಟ್ಟು 300 ಜನ ಹೋಮ್ ಗಾರ್ಡ್ ಗಳನ್ನ ನಿಯೋಜನೆ ಮಾಡಲಾಗಿದೆ ಅವರು 10ನೇ ತಾರೀಕಿಂದ ಎಲ್ಲಾ ಪ್ರವಾಸಿ ಸ್ಥಳಗಳಲ್ಲೂ ಮತ್ತು ಥಿಯೇಟರ್ ಗಳಲ್ಲೂ ಕೂಡ ಇರ್ತಾರೆ ಮಗದೊಂದು ಕಡೆಯಲ್ಲಿ ಮದುವೆ ಇರ್ಬೋದು ಸಭೆ ಸಮಾರಂಭಗಳಿರ್ಬೋದು ಈ ಸಭೆ ಸಮಾರಂಭಗಳಿಗೆ ಪೊಲೀಸ್ ಆಯುಕ್ತರ ಪರ್ಮಿಷನ್ ಕಡ್ಡಾಯ ಮತ್ತು ಯಾವುದೇ ರೀತಿಯಾದಂತ ಹೊರಾಂಗಣದಲ್ಲಿ ದೊಡ್ಡ ಮಟ್ಟದ ಸಭೆಗಳನ್ನ ನಡೆಸುವಂತಿಲ್ಲ ಅನ್ನುವಂತಹ ಒಂದು ಆದೇಶವನ್ನು ಮೈಸೂರು ಜಿಲ್ಲಾಧಿಕಾರಿಗಳು ಈಗ ಮಾಡಿದ್ದಾರೆ ಜೊತೆಗೆ ಹಬ್ಬದ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಬರುವಂತವ್ರು ಅಥವಾ ಗ್ರಾಮಾಂತರ ಪ್ರದೇಶಗಳಿಗೆ ಹೋಗುವವರಿಗೆ ಇದು ಆದೇಶ ಅಲ್ಲ ಮನವಿ ಏನು ಅಂದ್ರೆ ಅವರು ನೆಗೆಟಿವ್ ರಿಪೋರ್ಟ್ ಅನ್ನ ತೆಗೆದುಕೊಂಡು ಹೋದಷ್ಟು ಹಳ್ಳಿಗಳಲ್ಲೂ ಸುರಕ್ಷಿತವಾಗಿರ್ತವೆ ಎನ್ನುವಂತಹ ಮನವಿಯನ್ನ ಮೈಸೂರು ಜಿಲ್ಲಾಡಳಿತ ಮಾಡಿದೆ ಅರವಿಂದ್ ಅಂದ್ರೆ ಇದನ್ನ ಕಡ್ಡಾಯ ಅಂತಾನೆ ಮಾಡಿದಾರ ಕಂಪಲ್ಸರಿ ಅಂತ ಮಾಡಿದಾರ ಅಥವಾ ಒಂದು ಹೇಳಿಕೆ ಕೊಟ್ಟು ಪರಿಶೀಲನೆ ಮಾಡಲ್ವಾ ಹೇಗೆ ಅದು ಯಾವ್ದು ಯಾವ್ದು ಅರವಿಂದ್ ಈಗ ನೆಗೆಟಿವ್ ರಿಪೋರ್ಟ್ ಪ್ರವಾಸಿ ತಾಣಗಳಿಗೆ ಹೋಗ್ತಕ್ಕಂಥವ್ರು ಕಡ್ಡಾಯವಾಗಿ ತಗೊಂಡು ಹೋಗ್ಬೇಕು ಇಲ್ಲ ಅಂದ್ರೆ ಒಳಗ್ ಪ್ರವೇಶ ಇಲ್ಲ ಅಂತನ ಅದು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗ್ಲೇಬೇಕು ನೆಗೆಟಿವ್ ರಿಪೋರ್ಟ್ ಇಲ್ಲದೆ ಇದ್ದರೆ ಅವರನ್ನ ವಾಪಸ್ ಕಳಿಸಲಾಗುತ್ತೆ ಸ್ಪಷ್ಟವಾಗಿ ಆ ಆದೇಶವನ್ನ ಮೈಸೂರು ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ ಆದ್ರೆ ಬೆಂಗಳೂರಿನಿಂದ ಮೈಸೂರಿಗೆ ಬರುವಂತವರು ಮೈಸೂರಿನ ಗ್ರಾಮಾಂತರ ಪ್ರದೇಶಗಳಿಗೆ ಹಬ್ಬದ ಹಿನ್ನೆಲೆಯಲ್ಲಿ ಬರುವಂತವರಿಗೆ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ ಇದನ್ನ ನಾವು ಆರ್ಡರ್ ತರ ಮಾಡೋದಕ್ಕೆ ಆಗೋದಿಲ್ಲ ಕೇವಲ ಒಂದು ರಿಕ್ವೆಸ್ಟ್ ನೀವು ಬೆಂಗಳೂರಿಂದ ಬರ್ತಾ ಇರುವಂತ ಕಾರಣಕ್ಕೋಸ್ಕರವಾಗಿ ನೀವು ನೆಗೆಟಿವ್ ರಿಪೋರ್ಟ್ ಇಟ್ಕೊಂಡು ಬನ್ನಿ ನಿಮ್ಮ ಹಳ್ಳಿಯ ಜನಕ್ಕೆ ಆತಂಕ ಬರಸ್ಬೇಡಿ ಅನ್ನುವಂತಹ ಒಂದು ಮನವಿ ಅದು ಕೇವಲ ಮನವಿ ಉಳಿದಂತೆ ನೆಗೆಟಿವ್ ರಿಪೋರ್ಟ್ ಅನ್ನ ಪ್ರವಾಸಿ ಸ್ಥಳಗಳಿಗೆ ಚಿತ್ರಮಂದಿರಗಳಿಗೆ ತೆಗೆದುಕೊಂಡು ಹೋಗುವಂತದ್ದು ಕಡ್ಡಾಯ ಅದರ ಉಲ್ಲಂಘನೆ ಆದ್ರೆ ಕ್ರಮವಾಗುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನೆಗೆಟಿವ್ ರಿಪೋರ್ಟ್ ಇರದೇ ಇದ್ರೆ ಅವರ ಪ್ರವಾಸಿ ಸ್ಥಳಗಳ ವೀಕ್ಷಣೆಗೆ ಅವಕಾಶವನ್ನ ಕೊಡೋದಿಲ್ಲ ಅದಕ್ಕೋಸ್ಕರ ಈ ಎಲ್ಲಾ ಟೀಮ್ಗಳನ್ನು ಕೂಡ ರಚನೆ ಮಾಡಲಾಗಿದೆ ಅರವಿಂದ್ ಓಕೆ ಕೆಪಿ ಹಾಗೆ ಸಂಪರ್ಕದಲ್ಲಿರಿ ಏನ್ ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳು ಅಂತ ನೋಡ್ಬೋಣ ಒಂದ್ಸರ್ತಿ ಸುಮಾರು ಜಿಲ್ಲೆಗಳಲ್ಲಿ ಸ್ಟೇಟಲ್ಲಿ ಲಾಟ್ ಆಫ್ ಆಕ್ಷನ್ ತಗೊಳ್ತಾ ಇದ್ದಾರೆ ಸೆಕೆಂಡ್ ವೇವ್ ಕರ್ವ್ ಮಾಡಲಿಕ್ಕೆ ಈಗ 10ನೇ ತಾರೀಕಿಂದ ಸುಮಾರು ರಜೆಗಳಿದೆ ಯುಗಾದಿ ಫೆಸ್ಟಿವಲ್ ಇದೆ ಇಡೀ ವಾರ ಆಲ್ಮೋಸ್ಟ್ ರಜೆಗಳೇ ಇದೆ ಸೊ ಆ ನಿಟ್ಟಿನಲ್ಲಿ ನಾವು ಜಿಲ್ಲಾಡಳಿತ ವತಿಯಿಂದ ಒಂದು 2-3 ತೀರ್ಮಾನಗಳನ್ನು ತಗೊಂಡಿದ್ದೀವಿ ನಮ್ಮಲ್ಲಿ ಯಾವುದೂ ಪ್ರವಾಸಿ ತಾಣಗಳನ್ನು ಮುಚ್ಚುತ್ತಾ ಇಲ್ಲ ಆದರೆ 10ರಿಂದ 20ನೇ ತಾರೀಕು ತನಕ ವಿ ಹ್ಯಾವ್ ಲಿಸ್ಟೆಡ್ ಔಟ್ ಒಂದು 5 ಪ್ಲೇಸಸ್ ಇಲ್ಲಿ ಪ್ರವಾಸಿ ಸ್ಥಳಗಳು ರೆಸಾರ್ಟ್ಗಳು ಕನ್ವೆನ್ಷನ್ ಹಾಲ್ ಪಾರ್ಟಿ ಹಾಲ್
ರಿಕ್ರಿಯೇಷನ್ ಕ್ಲಬ್ಸ್ ಆ್ಯಂಡ್ ಚಿತ್ರಮಂದಿರಗಳು. ಈ ಪ್ಲೇಸಸ್ಗೆ ಹೋಗಬೇಕಾದ್ರೆ COVID-19 ನೆಗೆಟಿವ್ ರಿಪೋರ್ಟ್ ತಗೊಂಡು ಹೋಗಬೇಕು. ಸೊ ದೋ ವಿ ಆರ್ ನಾಟ್ ಕ್ಲೋಸಿಂಗ್ ಡೌನ್ ಎನಿ ಆಫ್ ದ ಟೂರಿಸ್ಟ್ ಪ್ಲೇಸಸ್, ಯಾವುದು ಕ್ಲೋಸ್ ಮಾಡ್ತಾ ಇಲ್ಲದೆ ಇರೋದ್ರು ಸುಮಾರು ಜನ ಬರ್ತಾ ಇರೋದ್ರಿಂದ ಎಲ್ಲೆಲ್ಲಿ ಜನಸಂಗ್ರಹಣೆ ಜಾಸ್ತಿ ಇರುವ ಸಂಭಾವನೆ ಇದೆ ಅಲ್ಲಿ ಎಲ್ಲ ಕಡೆಯೂ ಜನರು ಹೋಗಲಿಕ್ಕೆ ಹೆಚ್ಚಾಗುವವರು COVID-19 ನೆಗೆಟಿವ್ ರಿಪೋರ್ಟ್ ತಗೊಂಡು ಹೋಗಬೇಕು. ಇದನ್ನು ನಾವು 10ರಿಂದ 20ನೇ ತಾರೀಕು ತನಕ ಮಾತ್ರ ಜಾರಿ ಮಾಡ್ತಾ ಇದ್ದೀವಿ. ಆಮೇಲೆ ವಿ ವಿಲ್ ಟೇಕ್ ಅ ಕಾಲ್ 20 ನಂತರ, ಬಿಕಾಸ್ ರಜೆಗಳು ಜಾಸ್ತಿ ಜನ ಬರುವಂಥದ್ದು ಈ 10 ದಿನದಲ್ಲಿ ಅಂತ ನಾವು ಅನಲೈಸ್ ಮಾಡಿದ್ವಿ. ಸೊ ಈ 5 ಪ್ಲೇಸಸ್ಗಳಲ್ಲಿನೂ ಇದನ್ನು ಜಾರಿ ಮಾಡ್ತೀವಿ. ಈ ಕೆಲಸಕ್ಕೆ ನಾವೊಂದು 300 ಜನ ಹೋಮ್ ಗಾರ್ಡ್ಸನ್ನು ತಗೊಳ್ತಾ ಇದ್ದೀವಿ. ನಾಳೆ ಬರ್ತಾರೆ ಅವರು, ಎಲ್ಲ ತಮಿಳ್ನಾಡು ಎಲೆಕ್ಷನ್ಗೆ ಹೋಗಿ ಬರ್ತಾ ಇದ್ದಾರೆ, ನಾಳೆ ಬರ್ತಾರೆ. ಸೊ ಒಂದು 300 ಜನ ನಾವು ತಗೊಂಡು ಈ ಇಲ್ಲಿ ಎಲ್ಲೆಲ್ಲಿ ಪ್ಲೇಸಸ್ ಇದೆ ಅಲ್ಲಲ್ಲಿ ಅವ್ರನ್ನ ಇಟ್ಟು ನಾವು ಇದನ್ನು ಜಾರಿ ಮಾಡ್ತೀವಿ. ಇದು ಮೊದಲನೇದು. ನೀವು ಕಳಿಸಿದೆ ನೋಡಿ, ಅಲ್ಲ ಕಳಿಸಿದೆ ನೋಡಿ, ಲೆಟ್ ಮೀ ಫಿನಿಶ್. ಈಗ ಸೆಕೆಂಡ್ ಥಿಂಗ್ ಇಸ್ ದಟ್ ಹಿಂದೆ ಮಾಡಿದ್ದಾರೆ ಪೊಲೀಸ್ ಕಮಿಷನರ್ ಇಟ್ಟಿಂದ, ಎಲ್ಲೆಲ್ಲಿ ಸಭೆ ಸಮಾರಂಭ ಅಥವಾ ಪಾರ್ಟಿ ಅಥವಾ ಮ್ಯಾರೇಜ್ ಏನೇ ಆಗಬೇಕಾದ್ರೂ ಇಲ್ಲಿಂದ ಪರ್ಮಿಷನ್ ಒಂದು ತಗೋಬೇಕು, ಕಮಿಷನರ್ ಪೊಲೀಸಿಂದ ಪರ್ಮಿಷನ್ ಒಂದು ತಗೋಬೇಕು. ಅದನ್ನು ಮತ್ತೆ ನಾವು ಜಾರಿ ಮಾಡ್ತಾ ಇದ್ದೀವಿ. ಇದು ಎರಡನೇದು. ಮೂರನೇದು, ನಾವು ಈಗ ಬೆಂಗಳೂರಿಂದ ಒಂದು ದಿನಕ್ಕೆ 5,000 ಮೇಲ್ಪಟ್ಟು ವಾಹನಗಳೇ ಬರ್ತಾ ಇದೆ. ಈ ರಜೆ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಸಂಭಾವನೆ ಇದೆ. ನಮ್ಮ ಕೋವಿಡ್ ಪಾಸಿಟಿವ್ ಕೇಸಸ್ ಅನಲೈಸ್ ಮಾಡಿದರೆ ನಮಗೆ ಸಿಟಿನಲ್ಲಿ ಅತಿ ಹೆಚ್ಚು ಕೇಸಸ್ ಬರ್ತಾ ಇದೆ, ರೂರಲ್ ಏರಿಯಾಸ್ನಲ್ಲಿ ಅಷ್ಟು ಬರ್ತಾ ಇಲ್ಲ. ಆದರೆ ಈಗ ಬರುವಂಥವರು ಬೆಂಗಳೂರಿಂದ ಬೇರೆ ಕಡೆಯಿಂದ ಬರುವವರು ಅವರ ಗ್ರಾಮಗಳಿಗೆ ಅಥವಾ ಮನೆಗಳಿಗೆ ಹೋಗುವುದು ಇಡೀ ಜಿಲ್ಲೆಯಲ್ಲಿ ಇರುವಂಥದ್ದು. ಸೊ ಅಲ್ಲಿಂದ ಸೋಂಕು ಜಾಸ್ತಿ ಆಗಬಾರ್ದಂತ ನಾವೊಂದು ಅಡ್ವೈಸರಿ ಇಶ್ಯೂ ಮಾಡ್ತಾ ಇದ್ದೀವಿ. ಯಾರ್ಯಾರು ಬೆಂಗಳೂರಿಂದ ಬರ್ತಾರೆ ಮೈಸೂರಿಗೆ, ಅವರು RT-PCR ನೆಗೆಟಿವ್ ರಿಪೋರ್ಟ್ ತಗೊಂಡು ಬಂದರೆ ಒಳ್ಳೇದಾಗುತ್ತೆ. ಸೊ ದಿಸ್ ಇಸ್ ಎನ್ ಅಡ್ವೈಸರಿ. ನಾವೇನು ಬಾರ್ಡರ್ ಬ್ಲಾಕ್ ಅಂಥದ್ದು ಏನು ನಾವು ಬಾವಲಿನಲ್ಲಿ ಮಾಡ್ತಾ ಇದ್ದೀವಿ ಆ ಥರ ಮಾಡ್ತಿಲ್ಲ, ಬಟ್ ದಿಸ್ ಇಸ್ ಎನ್ ಅಡ್ವೈಸರಿ. ಬಿಕಾಸ್ ಇವಾಗ ತನಕ ನಮಗೆ ಹಳ್ಳಿಗಳಲ್ಲಿ ರೂರಲ್ ಏರಿಯಾಸ್ನಲ್ಲಿ ಅಷ್ಟು ಜಾಸ್ತಿ ಕೇಸಸ್ ಬರ್ತಾ ಇಲ್ಲ. ಸೊ ದಿಸ್ ಇಸ್ ದ ಥರ್ಡ್ ಥಿಂಗ್. ಆ್ಯಂಡ್ ಇಲ್ಲಿ ನಿಮಗೆ ಕೊಟ್ಟಿದ್ದ ಮಾಹಿತಿನಲ್ಲಿ ಎಲ್ಲೆಲ್ಲಿ ವ್ಯಾಕ್ಸಿನೇಷನ್ ಸೈಟ್ಸ್ ಇದೆ, ಆಲ್ಸೋ ಎಲ್ಲೆಲ್ಲಿ ಟೆಸ್ಟಿಂಗ್ ಸೈಟ್ಸ್ ಇದೆ, ಅದನ್ನು ನಾವು ಹಂಚ್ಕೊತೀವಿ, ಶೇರ್ ದಟ್ ಆಲ್ಸೋ. ಸೊ ಜನಕ್ಕೆ ಇದನ್ನು ಪ್ರಚಾರ ಮಾಡಿದರೆ 2 ದಿನ ಕಾಲಾವಕಾಶ ಇರುವುದರಿಂದ ಇಂಥ ಪ್ಲೇಸಸ್ಗೆ ಹೋಗುವವರು ಮುಂಚೆನೇ ಟೆಸ್ಟಿಂಗ್ ಮಾಡಿಸ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾರೆ. ಥ್ಯಾಂಕ್ ಯು. ಎಲ್ಲದು ಸರ್ ನೆಕ್ಸ್ಟ್ ಅಲ್ಲ ಈಗ ನಾವು ಇದನ್ನು ಓಕೆ. ಮೈಸೂರು ಜಿಲ್ಲಾಧಿಕಾರಿಗಳಾದಂತಹ ರೋಹಿಣಿ ಸಿಂಧೂರಿ ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು. ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಕಠಿಣ ನಿಯಮಗಳನ್ನು ಜಿಲ್ಲೆಯಲ್ಲಿ ಜಾರಿಗೆ ತರಲಾಗ್ತಾ ಇದೆ. ಜೊತೆಗೆ ಮೈಸೂರಿನಲ್ಲೂ ಕೂಡ ನಂಬರ್ಸ್ ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ. 100 ಚಿಲ್ಲರೆಯಲ್ಲಿತ್ತು, 150 ಆಯಿತು, 200 ಆಯಿತು, 250 ಆಯಿತು, ಈಗ ಇವತ್ತಿನ ರಿಪೋರ್ಟ್ 300+ ಅಂತಕ್ಕಂಥದ್ದು ಬಂದಿದೆ. ಹಬ್ಬಗಳು ಕೂಡ ತುಂಬ ಇರೋದ್ರಿಂದ ಯಾವುದೇ ಎಡವಟ್ಟಾಗಬಾರ್ದು ಅನ್ನೋ ಕಾರಣಕ್ಕೆ ಈ ಕಠಿಣ ರೂಲ್ಸ್ಗಳು 20ನೇ ತಾರೀಕು ತನಕ ಜಾರಿಯಲ್ಲಿವೆ.